ಸಂಸತ್ ಸದಸ್ಯ ಸ್ಥಾನದಿಂದ ಅನರ್ಹಗೊಂಡಿರತಕ್ಕಂತ ಪ್ರಜ್ವಲ್ ರೇವಣ್ಣ ಇದೀಗ ಕಾನೂನು ಹೋರಾಟವನ್ನು ಮುಂದುವರಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಂದ್ರೆ ಇದೇನು ತಲೆ ಕೆಡಿಸಿಕೊಳ್ಳಬೇಕಾದ ವಿಷಯವಲ್ಲ. ಹೈಕೋರ್ಟ್ ತೀರ್ಪನ್ನು ನಾವೆಲ್ಲರೂ ಗೌರವಿಸಬೇಕು. ಸುಪ್ರೀಂನಲ್ಲಿ ನನ್ನ ಪರ ತೀರ್ಪು ಬರುವ ವಿಶ್ವಾಸವಿದೆ. ಪ್ರಜ್ವಲ್ ಸಂಸದರಾಗಿ ಉಳಿದುಕೊಳ್ಳುತ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಳ್ಳಬೇಕು. ಮುಂದಿನ ಕಾನೂನು ಹೋರಾಟ ಏನಿದೆ ಅಂತ ತಿಳಿದು ಪ್ರಕ್ರಿಯೆ ಮಾಡುತ್ತೇವೆ ಅಂತ MLC ಸೂರಜ್ ರೇವಣ್ಣ ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಬ್ರದರ್ ಸೂರಜ್ ರೇವಣ್ಣ ತಿಳಿಸಿದ್ದಾರೆ. ಅಂದರೆ ಆಸ್ತಿ ವಿಚಾರದಲ್ಲಿ ಮುಚ್ಚಿಟ್ಟಿದ್ದಾರೆ, ಸುಳ್ಳು ಅಫಿಡವಿಟನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ಇಟ್ಕೊಂಡು ವರದರಾಜೇಗೌಡ ಇವರು ಮಂಜು ಹೋಗಿರ್ತಾರೆ. ಮಂಜು ವಾಪಸ್ ತಗೊಂಡಿರ್ತಾರೆ. ಬಟ್ ಇದೀಗ ತೀರ್ಪು ಬಂದಿದೆ. ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಮೊದಲೇ ತೀರ್ಪು ಬಂದಿದ್ದರೆ ಏನಾರು ಒಂದು ಕತೆ ಆಗಿರೋದು. ಅದು ಇರೋದು ಇನ್ನೊಂದು 6-7 ತಿಂಗಳು ಅಷ್ಟೇ ಟೈಮು. ಈಗ ಬಂದಿರತಕ್ಕಂಥದ್ದು ಓಕೆ, ಬಟ್ ಆದರೆ ಇಷ್ಟು ಡಿಲೇ ಆಗಿದೆಯಲ್ಲ, ಇದ್ರ ಬಗ್ಗೆ ಆಕ್ರೋಶ. 10 ದಿನದ ಹಿಂದೆ ಆಂಧ್ರದಲ್ಲೂ ಕೂಡ, ತೆಲಂಗಾಣದಲ್ಲಿ ಹಿಂಗೆ ಆಗಿತ್ತು. BRS ಶಾಸಕರನ್ನು ಅನರ್ಹ ಮಾಡಿ ಕಾಂಗ್ರೆಸ್ಸಿಂದ ಸೋತಂಥ ಅರುಣ ಅವ್ರನ್ನ ಶಾಸಕಿ ಅಂತ ಘೋಷಣೆ ಮಾಡಿದರು. ಈಗ ಅರುಣ ಅವರು BJP ರಾಷ್ಟ್ರೀಯ ನಾಯಕಿ ಆಗಿದ್ದಾರೆ, DK ಅರುಣ. ದುರಂತ. ಅಲ್ಲಿನೊಂದು 3 ತಿಂಗಳಿಗೆ ಎಲೆಕ್ಷನ್ ಐತೆ ತೆಲಂಗಾಣದಲ್ಲಿ. ತೀರ್ಪು ಓಕೆ, ಆದರೆ ತಡವಾಗಿ ಬಂದರೆ ಆ ತೀರ್ಪಿನ ಅಷ್ಟೊಂದಿನ ಇಂಪ್ಯಾಕ್ಟ್ ಆಗಲ್ಲ ಅಂತ ಅನಿಸುತ್ತೆ. ಇಷ್ಟು ತಡ ಆಗಿದ್ದು ಯಾಕೆ? ಈ ತೀರ್ಪನ್ನು ಆಗಲೇ ಕೊಡ್ಬೋದಿತ್ತಲ್ಲ ಅಂತ ಒಂದಷ್ಟು ಜನ ಮಾತನಾಡ್ತಿದ್ದಾರೆ. ಬಟ್ ಇದೇನೋ ಆಗಲ್ಲಪ್ಪ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋದು ದೇವೇಗೌಡರ ಫ್ಯಾಮಿಲಿಯವರ ಹೇಳಿಕೆಗಳು.